हलो एवरीबडी, इवत्तु नावु SSLC एग्जाम प्रिपरेशन 2020 मालिकेयल्ली रिपोर्टेड स्पीच बग्गे इवत्तु डिस्कशन माड्ता इदीनि। नानु निम्म गंगाधर डेरी, निम्म एल्लरिगू कूड डेरी मास्टर क्लास गे स्वागत सुस्वागत। नावु हेच्चु टाइम वेस्ट माडदे ई वीडियोन नोडोण। इदु स्वल्प लेंथी आगबहुदु। ननगे ईगागले SSLC मक्कळु केलवरु मेसेज अन्नु माडिदारे, हागे नन्न स्टूडेंट्स कूड रिपोर्टेड स्पीच बग्गे वीडियो माडाकि सर स्वल्प टफ आगतिदे अंत हेळिद्रु। अदक्कोस्कर ನಾನು ಈ ವಿಡಿಯೋನ ಸಿದ್ಧಪಡಿಸಿದ್ದೀನಿ. ಇದನ್ನು ಸ್ವಲ್ಪ ಲೆಂತಿ ಆಗ್ಬೋದು, ಆದರೆ ಇದನ್ನು ನೀವು ಕ್ಲೀನಾಗಿ ನೋಡಿದ್ರೆ ನಿಮಗೆ ಇದರಲ್ಲಿರ್ತಕ್ಕಂಥ ಎಲ್ಲ ಡೌಟ್ಸ್ ಎಲ್ಲ ನಿಮಗೆ ಸಾಲ್ವ್ ಆಗುತ್ತೆ ಅಂದ್ಕೊಳ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್. ನೋಡಿ, ಸಾಮಾನ್ಯವಾಗಿ ನಿಮ್ಮ ಪ್ರಶ್ನೆಪತ್ರಿಕೆಯಲ್ಲಿ ಈ ರೀತಿಯಾದಂಥ ಒಂದು ಪ್ರಶ್ನೆ ಇರುತ್ತೆ. ಏನಂತಂದರೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್, ಅಥವಾ ಸಿಂಪಲಾಗಿ ಚೇಂಜ್ ದ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇರುತ್ತೆ. ಆಗ ಅಂಡರ್ಲೈನ್ ಸೆಂಟೆನ್ಸನ್ನು ನಾವು ಬಹಳ ಗಮನ ಇಟ್ಟು ನೋಡ್ಕೊಳ್ಬೇಕಾಗುತ್ತೆ. ಅದು ಸಾಮಾನ್ಯವಾಗಿ ಮೂರು ಥರ ಇರುತ್ತೆ. ಒಂದು ಅಸರ್ಟಿವ್ ಸೆಂಟೆನ್ಸ್ ಅಂತಂದರೆ ಅದು ಸ್ಟೇಟ್ಮೆಂಟ್ ರೂಪದಲ್ಲಿ ಇರ್ಬೋದು. ಎರಡನೇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನೆ ರೂಪದಲ್ಲಿ ಇರ್ಬೋದು. ಅದರಲ್ಲಿ ಎರಡು ಥರ ಇರುತ್ತೆ, ಎಸ್ ಆರ್ ನೋ ಮತ್ತು WH ಕ್ವೆಶನ್. ಈ ರೂಪದಲ್ಲಿ ಇರ್ಬೋದು. ಇನ್ನೊಂದು ಎಕ್ಸ್ಲಾಮೇಟ್ರಿ ಸೆಂಟೆನ್ಸ್ ರೂಪದಲ್ಲಿ ಇರ್ಬೋದು. ನಾವು ವಿತ್ ಎಕ್ಸಾಂಪಲ್ಸ್ ಇದನ್ನು ನೋಡಿದಾಗ ನಿಮಗೆ ಗಮನ ಕೊಟ್ಟರೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡೋಣ ಫಸ್ಟ್ ಎಕ್ಸಾಂಪಲ್. ರಾಹುಲ್, ಮಯಾಂಕ್, ಡಿಡ್ ಯು ಬ್ರಿಂಗ್ ಯುವರ್ ಕ್ರಿಕೆಟ್ ಬ್ಯಾಟ್? ನೋಡಿ, ಅಂಡರ್ಲೈನ್ ಸೆಂಟೆನ್ಸನ್ನು ಗಮನ ಇಟ್ಟು ನೋಡ್ಕೋಬೇಕು. ಇದು ನಾನು ಈಗಾಗಲೇ ಹೇಳಿದಾಗೆ ಇದು ಯಾವ ಟೈಪು, ಇಲ್ಲಿ ನೋಡಿ ನೀವು ಕ್ವಶನ್ ಮಾರ್ಕ್ ಕಾಣಿಸಿದೆ ಅಲ್ವಾ? ಕ್ವಶನ್ ಮಾರ್ಕ್ ಇದೆ ಅಂತಂದರೆ ಅದು 100% ಏನಾಗುತ್ತದು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ ಅಲ್ವಾ. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ನಾನು ಈಗ ಹೇಳಿದೆ ಏನು, ಎಸ್ ಆರ್ ನೋ ಟೈಪ್ ಅಪ್ ಆಗಿರ್ಬೋದು ಅಥವಾ WH ವರ್ಡ್ ಕ್ವಶನ್ ಆಗಿರ್ಬೋದು. ಇಲ್ಲಿ ನೋಡಿ, ಗಮನ ಇಟ್ಟು ನೋಡಿ, WH ವರ್ಡ್ ಎಲ್ಲರೂ ಕಾಣಿಸ್ತಿದೆ. ಸೊ ಇಲ್ಲ, ಸೊ ಇದು ಎಸ್ ಆರ್ ನೋ. ಡಿಡ್ ಯು ಬ್ರಿಂಗ್ ಯುವರ್ ಕ್ರಿಕೆಟ್ ಬ್ಯಾಟ್? ನೀನು ಕ್ರಿಕೆಟ್ ಬ್ಯಾಟನ್ನು ತಂದಿದ್ದೀಯಾ ಅಂತ ಕೇಳ್ತಿದ್ದೀನಿ. ಅವಾಗ ಮಯಾಂಕ್ ಏನು ಹೇಳಬೇಕು, ಇಲ್ಲ ಎಸ್ ಅಂತ ಹೇಳಬೇಕು, ಇಲ್ಲ ನೋ ಅಂತ ಹೇಳಬೇಕು. ಸೊ ಇಟ್ ಈಸ್ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್. ಈಗ ಈ ಥರ ಕ್ವಶನ್ ಮಾರ್ಕ್ ಇದ್ದಾಗ, ನಾನು ಈ ಮಾರ್ಕ್ ಮಾಡಿದ್ದೀನಿ ಅಲ್ಲಿ ಕ್ವಶನ್ ಮಾರ್ಕ್ ಇದ್ದಾಗ, ನಾವು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಹೇಗೆ ಯಾವ ಥರ ಬರೀಬೇಕು ಅಂದರೆ, ರಾಹುಲ್ ಹ್ಯಾಸ್ಕಡ್ ಮಯಾಂಕ್ ಅನ್ನೋದನ್ನು ಪ್ರತಿ ಸಲ ಈ ಕ್ವಶನ್ ಮಾರ್ಕನ್ನು ನಾನು ನೋಡಿದಾಗ ಇದೇ ಥರ ಸ್ಟಾರ್ಟ್ ಮಾಡಬೇಕಾಗುತ್ತೆ, ರಾಹುಲ್ ಹ್ಯಾಸ್ಕಡ್ ಮಯಾಂಕ್. ಓಕೆ, ಈಗ ಇದು ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ ಆಗಿರೋದ್ರಿಂದ ಅದಾದ ತಕ್ಷಣ ನಾವು ಇಫ್ ಅಂತ ಬರಿಬೇಕು, IF. ಅಥವಾ ಇನ್ನೊಂದಿದೆ ವೆದರ್ ಅಂತ ಕೂಡ ಬರಿಬೋದು. ಸುಲಭವಾಗಿ ಬರೆಯುವಂದರೆ IF ಅಂತ ಸೇರಿಸ್ಬಿಡಿ, ತೊಂದರೆ ಇರೋಲ್ಲ. ಈಗ ನೆಕ್ಸ್ಟ್ ನೋಡಿ, ನಾನು ಹೇಗೆ ಸ್ಟಾರ್ಟ್ ಮಾಡ್ತಿದ್ದೀನಿ, ರಾಹುಲ್ ಆಸ್ಕ್ಡ್ ಮಯಾಂಕ್ ಇಫ್ ಅಂತ ಬರ್ಕೊಂಡು, ಈಗ ಇನ್ನೇನಲ್ಲ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವು ಮೊದಲೇ ಮಾರ್ಕ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಆಮೇಲೆ ಕನ್ವರ್ಟ್ ಮಾಡ್ಬೋದು. ನೋಡಿ, ಸಾಮಾನ್ಯವಾಗಿ ಡಿಡ್ ಅಂತ ಇದ್ದರೆ ನಾವು HAD ಹ್ಯಾಡ್ ಅಂತ ಚೇಂಜ್ ಮಾಡಬೇಕು. ಓಕೆ, ಯು ಅಂತ ಇದೆ ನೋಡಿ ಇಲ್ಲಿ, ಯು ಅನ್ನೋದು ಇಲ್ಲಿ ಯಾರು, ಯು ಅಂದರೆ ಮಯಾಂಕ್. ಸೊ ಅವನು ಹುಡುಗ ಅಲ್ವಾ, ಸೊ ಅದೇನಾಗುತ್ತೆ, ಹೀ ಅಂತ ಚೇಂಜ್ ಆಗುತ್ತೆ. ಬ್ರಿಂಗ್ನ ಫಾಸ್ಟ್ ಟೆನ್ಸ್ ರೂಪ ಏನಾಗುತ್ತೆ, ಬ್ರಾಟ್. ಓಕೆ, ನೆಕ್ಸ್ಟ್ ಯುವರ್ ಅಂತ ಇದೆ. ಯುವರ್ ಅಂತಂದರೆ ಇಲ್ಲಿ ನಿನ್ನ ಅಂದರೆ ಯಾರ, ಮಯಾಂಕ್. ಮಯಾಂಕ್ ಅಂದರೆ ಹುಡುಗ. ಸೊ ಅಲ್ಲೇನಾಗುತ್ತೆ, ಯೂಸ್ ಅಂತ ಆಗುತ್ತೆ. ಇನ್ನೇನಾದ್ರು ಬದಲಾವಣೆಗಳು ಆಗುತ್ತಾ ನೋಡೋಣ. ಕ್ರಿಕೆಟ್ ಬ್ಯಾಟ್ ಏನು ಕೂಡ ಚೇಂಜ್ ಆಗಲ್ಲ. ಸೊ ಈಗ ನಾವು ಹೇಳ್ತಾ ಹೋಗ್ತೀವಿ ನೋಡಿ, ರಾಹುಲ್ ಆಸ್ಕ್ಡ್ ಮಯಾಂಕ್ ಆಗಲೇ ಹೇಳಿದಾಗ ಇಫ್ ಸೇರಿಸ್ಬೇಕು. ಇಫ್ ಇಲ್ಲಿ ನೋಡಿ, ಯು ಮತ್ತು ಡಿಡ್ ಇವೆರಡು ಇದ್ರ ಪ್ಲೇಸ್ಗೆ ಇದು ಬರುತ್ತೆ, ಇದ್ರ ಪ್ಲೇಸ್ಗೆ ಇದು ಹೋಗುತ್ತೆ. ಇದೊಂಚೂರು ನೆನ್ಪಿಟ್ಕೊಳ್ಳಿ. ಯು ಅನ್ನೋದು ಏನು ಬದಲಾವಣೆ ಆಗಿದೆ, ಹೀ ಅಲ್ವಾ. ಡಿಡ್ ಅನ್ನೋದು ಏನು ಬದಲಾವಣೆ ಇದೆ, ಹ್ಯಾಡ್. ಸೊ ಹೀ ಹ್ಯಾಡ್ ನೋಡಿ, ಬ್ರಿಂಗ್ ಅನ್ನೋದು ಫಾಸ್ಟ್ ಪಾರ್ಟಿಸಿಪಲ್ ಫಾರ್ಮಿಗೆ ಹೋಗುತ್ತೆ. ಸೊ ಹೀ ಹ್ಯಾಡ್ ಬ್ರಾಟ್ ಹಿಸ್, ಇವರ್ ಏನಾಗುತ್ತೆ, ಹಿಸ್ ಕ್ರಿಕೆಟ್ ಬ್ಯಾಟ್. ಕ್ವಶನ್ ಮಾರ್ಕನ್ನು ಹಾಕೋ ಆಗಿಲ್ಲ, ಫುಲ್ ಸ್ಟಾಪ್ ಇಡಬೇಕು. ಈಗ ನೋಡಿ, ಪೂರ್ಣ ಮುಗಿದಿದೆ, ಅದನ್ನು ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ರಾಹುಲ್ ಆಸ್ಕ್ಡ್ ಮಯಾಂಕ್ ಇಫ್ ಹೀ ಹ್ಯಾಡ್ ಬ್ರಾಟ್ ಹೀಸ್ ಕ್ರಿಕೆಟ್ ಬ್ಯಾಟ್. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತಾ ಈಗ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಸ್ಗೆ ಹೋಗೋಣ. ಇಲ್ಲಿ ಹೌ ಈಸ್ ಯುವರ್ ಫಾದರ್ ಅಂತ ಇದೆ ಅಲ್ವಾ, ಇದಕ್ಕೆ ಅಂಡರ್ಲೈನ್ ಇದೆ. ಇದನ್ನು ನಾವು ಗಮನ ಇಟ್ಕೊ ನೋಡ್ಕೋಬೇಕು. ಆ್ಯಸ್ ಐ ಟೋಲ್ಡ್ ಯು, ಇದು ಯಾವ ಟೈಪ್ ಆಫ್ ಕ್ವಶನ್ ಇದು, ಇದು ಕೂಡ WH ಕ್ವಶನ್ ಇದು, ಅಂದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅದರಲ್ಲಿ ನೋಡಿ, WH ಕ್ವಶನ್ ಅಂತ ನಾನು ಹೇಳಿದೆ. WH ಕ್ವಶನ್ ಮೀನ್ಸ್ ಅದರಲ್ಲಿ ಯಾವ ಥರ ಇರ್ಬೋದು ಅಂತಂದರೆ, ವಾಟ್, ವೇರ್, ವೆನ್, ವೈ, ಹೂ ಈ ರೀತಿ, ಅಥವಾ ಹೌ ಈ ಥರ ಇರ್ಬೋದು. ಈಗ ನಾವು ಈ WH ಕ್ವಶನ್ಸಲ್ಲಿ ನಾವು ಆ್ಯಸ್ ಯೂಶ್ವಲ್ ನಾ ಸ್ಟಾರ್ಟ್ ಮಾಡ್ತೀನಿ ರೀ. ರಮೇಶ್ ಆಸ್ಕ್ಡ್ ಕಿರಣ್ ಅಲ್ವಾ, ಕ್ವಶನ್ ಮಾರ್ಕ್ ಇರೋದ್ರಿಂದ ನಾವು ಆಗಲೇ ಹೇಳಿದಾಗೆ ಆಸ್ಕ್ಡ್ ಅಂತ ಸೇರಿಸ್ಬೇಕು.
ರಮೇಶ್ ಆಸ್ಕ್ಡ್ ಕಿರಣ್ ಓಕೆ ಇಲ್ಲಿ ನಾವು ನೆನಪಿಟ್ಕೊಳ್ಳಿ ಇಫ್ ಅಂತ ಸೇರಿಸ್ಬಾರ್ದು ಇಫ್ ಅಂತ ಸೇರಿಸ್ಬೇಕಾಗಿರೋದು ಓನ್ಲಿ ಹೆಸರ್ ನೋ ಟೈಪ್ ಆಫ್ ಕ್ವಶನ್ ಡಬ್ಲ್ಯೂ ಎಚ್ ಕೋಡ್ ಇದ್ದರೆ ನಾವು ಸೇರ್ಸೋಕ್ಕೆ ಹೋಗ್ಬಾರ್ದು ಹಾಗೆ ಈಸ್ ಇದೆ ಅಲ್ವಾ ಈಸಿನ ಫಾಸ್ಟೆಸ್ಟ್ ಫಾರ್ಮ್ ಯಾವುದು ವಾಸ್ ಅಲ್ವಾ ಇಲ್ಲಿ ಯುವರ್ ಯುವರ್ ಅಂತಂದರೆ ನಿನ್ನ ನಿನ್ನ ಅಂದರೆ ಯಾರ ಕಿರಣ ಕಿರಣ ಅಂದರೆ ಯಾರು ಹುಡುಗ ಅಲ್ವಾ ಯುವರ್ ಅಂದರೆ ಅದರದ್ದು ಏನಾಗುತ್ತೆ ಹಿಸ್ ಅಂತ ಆಗುತ್ತೆ ಓಕೆ ಹೀಸ್ ಫಾದರ್ ಅಲ್ವಾ ಈಗ ಅದನ್ನು ನಾವು ಮಾಡೋಣ ನೋಡಿ ರಮೇಶ್ ಆಸ್ಕ್ಡ್ ಕಿರಣ್ ಹೌ ಇಲ್ಲಿ ಒಂದು ಬದಲಾವಣೆ ಆಗುತ್ತೆ ಇಲ್ಲಿ ಯುವರ್ ಬದಲಿಗೆ ಏನಾಯಿತು ಹಿಸ್ ಅಂತ ಆಯ್ತಲ್ವಾ ಹಿಸ್ ಇದು ಮತ್ತು ಈಸ್ ಅನ್ನೋದು ವಾಸ್ ಆಯ್ತಲ್ಲ ಇವೆರಡೂ ಕೂಡ ತಮ್ಮ ಸ್ಥಾನ ಬದಲಾವಣೆ ಮಾಡ್ಕೊಳ್ತಾರೆ ಅದ್ರ ಪ್ಲೇಸಿಗೆ ಇದು ಇದ್ರ ಪ್ಲೇಸಿಗೆ ಅದಾಗುತ್ತೆ ಈಗೇನು ಹೇಳ್ತೀನಿ ರಮೇಶ್ ಆಸ್ಕ್ಡ್ ಕಿರಣ್ ಹೌ ಹೀಸ್ ಯುವರ್ ಬದಲಿಗೆ ಏನು ಬರಬೇಕು ಹೀಸ್ ಫಾದರ್ ವಾಸ್ ಆ ಥರ ಆಗ್ತದೆ ಓಕೆ ರಮೇಶ್ ಆಸ್ಕ್ಡ್ ಕಿರಣ್ ಹೌ ಹಿಸ್ ಫಾದರ್ ವಾಸ್ ಫುಲ್ ಸ್ಟಾಪ್ ಕ್ವಶನ್ ಮಾರ್ಕ್ ಬರೀಬಾರ್ದು ಓಕೆ ಈಗ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಇಲ್ಲಿ ಮದರ್ ವಿಲ್ ಯು ಗಿವ್ ಮೀ ಎ ಕಪ್ ಆಫ್ ಕಾಫಿ ಇದು ಅಂಡರ್ಲೈನ್ ಸೆಂಟೆನ್ಸ್ ಇದು ಕೂಡ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್ ಈಗ ಕೇಳ್ತಿದ್ದಾರೆ ಮದರು ಮದರ್ ಆಸ್ಕ್ಡ್ ಸನ್ ನಾನಾಗಲೇ ಹೇಳಿದ್ನಲ್ಲ ಎಸ್ ಆರ್ ನೋ ಟೈಪ್ ಆಫ್ ಅಂದರೆ ಏನು ಸೇರಿಸ್ಬೇಕು ಮೊದಲಿಗೆ ಇಫ್ ಅಂತ ಸೇರಿಸ್ಬೇಕಾಗುತ್ತೆ ಅಲ್ವಾ ಇಫ್ ಎಲ್ಲಿ ಈ ಬಿಗಿನಿಂಗಲ್ಲಿ ಇಫ್ ನೋಡಿ ಏನಾಗುತ್ತದು ಮದರ್ ಆಸ್ಕ್ಡ್ ಸನ್ ಇಫ್ ವಿಲ್ ಇದೇನಾಗುತ್ತೆ ನಿಮಗೆಲ್ಲ ಗೊತ್ತಾಗಿದ್ದಾಗೆ ವುಡ್ ಆಗುತ್ತೆ ಯು ಅಂದರೆ ಯಾರಿಲ್ಲಿ ಸನ್ ಸನ್ ಅಂದರೆ ಏನಾಗುತ್ತೆ ಈ ಅಲ್ವಾ ಗೀವ್ ಅನ್ನೋದು ಏನಾಗುತ್ತೆ ಇಲ್ಲಿ ಸಾಮಾನ್ಯವಾಗಿ ಗೇವ್ ಆಗುತ್ತೆ ಬಟ್ ಇಲ್ಲೂ ಸ್ವಲ್ಪ ಬದಲಾವಣೆ ಆಗುತ್ತೆ ಅದನ್ನ ಆಮೇಲೆ ನಿಮಗೆ ಎಕ್ಸಾಂಪಲ್ಸ್ ಬಂದ ಹೇಳ್ತೀನಿ ಮೀ ಅನ್ನೋದು ಯಾರು ನನಗೆ ನನಗೆ ಅಂದರೆ ಯಾರು ಮದರ್ ಅಲ್ವಾ ಮದರ್ಗೆ ಹರ್ ಓಕೆ ಕಪ್ ಆಫ್ ಕಾಫಿ ಇದೇನು ಕೂಡ ಬದಲಾವಣೆ ಆಗಲ್ಲ ಈಗ ಬದಲಾವಣೆಗಳನ್ನೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಈಗ ನೋಡಿ ಹಿಂಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ ಮದರ್ ಆಸ್ಕ್ಡ್ ಹರ್ ಸನ್ ಇಫ್ ಆಗಲೇ ಹೇಳಿದ್ನಲ್ಲ ನಾನು ಇದ್ರ ಪ್ಲೇಸ್ಗೆ ಇದು ಹೋಗುತ್ತೆ ಇದ್ರ ಪ್ಲೇಸ್ಗೆ ಇದು ಹೋಗುತ್ತೆ ಇದೊಂದು ನೆನ್ಪಿಟ್ಕೋಬೇಕು ನೀವು ಓಕೆ ಹೀ ವಿಲ್ ಏನಾಗುತ್ತದು ವುಡ್ ಇಫ್ ಹೀ ವುಡ್ ನೋಡಿ ವುಡ್ ಮುಂದೆ ಬರ್ತಕ್ಕಂಥ ಯಾವುದೇ ವರ್ಬ್ ಫಾರ್ಮು ಏನು ಕೂಡ ಬದಲಾವಣೆ ಆಗಲ್ಲ ನಾನು ಆಗಲೇ ಹೇಳಿದೆ ಗೇವ್ ಆಗಬೇಕಾಗಿತ್ತು ಯೂಶ್ವಲಿ ಆಗುತ್ತೆ ಬಟ್ ಇದು ವುಡ್ ಮುಂದೆ ಬಂದಿರೋದ್ರಿಂದ ಏನು ಬದಲಾವಣೆ ಆಗಲ್ಲ ಸೊ ಹಾಗಾಗಿ ಇದು ನೆನ್ಪಿಟ್ಕೊಳ್ಳಿ ನೋಡಿ ಹೇಳ್ತಾ ಇದ್ದೀನಿ ಮದರ್ ಆಸ್ಕ್ಡ್ ಹರ್ ಸನ್ ಇಫ್ ಹೀ ವುಡ್ ಗೀವ್ ಹರ್ ಅ ಕಪ್ ಆಫ್ ಕಾಫಿ ಅಂತ ಫುಲ್ ಸ್ಟಾಪ್ ಆಗ ಕ್ವಶನ್ ಮಾರ್ಕನ್ನು ಬರಿಬೋದು ಐ ರಿಪೀಟ್ ಅಗೇನ್ ಮದರ್ ಆಸ್ಕ್ಡ್ ಹರ್ ಸನ್ ಇಫ್ ಹೀ ವುಡ್ ಗೀವ್ ಹರ್ ಅ ಕಪ್ ಆಫ್ ಕಾಫಿ ಓಕೆ ನೆಕ್ಸ್ಟ್ ಸೆಂಟೆನ್ಸ್ ಫೋರ್ತ್ ಒನ್ ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ಟು ಕ್ರಾಸ್ ದ ರೋಡ್ ನಾನು ನಿಮಗೆ ಆಗಲೆಲ್ಲ ಹೇಳಿದ್ದೀನಿ ಅದೇ ಥರ ನೋಡ್ಕೊಳ್ಳಿ ಮತ್ತೊಂದು ಸಲ ಎಲ್ಲ ಹೇಳ್ಬಿಡ್ತೀನಿ ಫಾಸ್ಟಾಗಿ ಪ್ರೀತಿ ಆಸ್ಕ್ಡ್ ಭಾರತಿ ಇದು ಎಸ್ ಆರ್ ನೋ ಟೈಪ್ ಆಫ್ ಆಗಿರೋದ್ರಿಂದ ಏನು ಸೇರಿಸ್ಬೇಕು ನಾವು ಇಫ್ ಅಂತ ಸೇರಿಸ್ಬೇಕು ಎಲ್ಲಿ ಇಲ್ಲಿ ಓಕೆ ನೆಕ್ಸ್ಟ್ ವಿಲ್ ಇದ್ದಿದ್ದೇನಾಗುತ್ತೆ ವುಡ್ ಆಗುತ್ತೆ ಯು ಅಂದರೆ ಯಾರಿಲ್ಲಿ ಭಾರತಿ ಭಾರತಿ ಅಂದರೆ ಏನಾಗುತ್ತೆ ಅವಾಗ ಹುಡುಗಿ ಆಗಿರೋದ್ರಿಂದ ಶಿ ಆಗುತ್ತೆ ನೋಡಿ ಈ ಥರ ಪ್ಲೀಸು ಸರು ಈ ಥರದ್ದು ಯಾವುದಾದ್ರೂ ವರ್ಡ್ಗಳಿದ್ದರೆ ಅದನ್ನು ಬರಿಬಾರ್ದು ಓಕೆ ಹೆಲ್ಪ್ ಅನ್ನೋದು ಸಾಮಾನ್ಯವಾಗಿ ಹೆಲ್ಪ್ಡ್ ಆಗುತ್ತೆ ಬಟ್ ಇಲ್ಲ ಆಗಲ್ಲ ಆಗಲೇ ಹೇಳಿದಾಗ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಮೀ ಅಂದರೆ ನನಗೆ ನನಗೆ ಅಂದರೆ ಯಾರು ಪ್ರೀತಿ ಪ್ರೀತಿ ಅಂದರೆ ಯಾರಾಗುತ್ತೆ ಅವರಿಗೆ ಹೆಚ್ ಇ ಆರ್ ಹರ್ ಆಗುತ್ತೆ ಟು ಕ್ರಾಸ್ ದ ರೋ ಓಕೆ ಅದೇನು ಬದಲಾವಣೆ ಆಗಲ್ಲ ಕ್ವಶನ್ ಮಾರ್ಕು ಬರಿಬಾರ್ದು ಈಗ ಇಷ್ಟು ಬದಲಾವಣೆ ಆಗಿದೆ ನೋಡಿ ಮಾಡಿದ್ದೀನಿ ಪ್ರೀತಿ ಆಸ್ಕ್ಡ್ ಭಾರತಿ ಇಫ್ ಆಗಲೇ ಹೇಳಿದಾಗ ಇದ್ರ ಪ್ಲೇಸಿಗಿದು ಇದ್ರ ಪ್ಲೇಸಿಗಿದು ಓಕೆ ಇಫ್ ಶೀ ವುಡ್ ವುಡ್ ಮುಂದೆ ಬರುವ ಯಾವುದೇ ಪ್ರಿಪೊಸಿಷನ್ನು ಸಾರಿ ಯಾವುದೇ ವರ್ಬು ಏನು ಬದಲಾವಣೆ ಆಗಲ್ಲ ಹಾಗಾಗಿ ಹೆಲ್ಪ್ ಏನಾಗುತ್ತೆ ಹಾಗೆ ಇರುತ್ತೆ ಪ್ರೀತಿ ಆಸ್ಕ್ಡ್ ಭಾರತಿ ಇಫ್ ಶೀ ವುಡ್ ಹೆಲ್ಪ್ ಹರ್ ಟು ಕ್ರಾಸ್ ದ ರೋಡ್ ಓಕೆ ಇಷ್ಟು ಮಾಡಿಬಿಟ್ರೆ ಮುಗಿದೋಯ್ತು
ಬೈ ಚಾನ್ಸ್ ಕೆಳಗಡೆ ಒಂದು ಕೊಡಿದೆ ನೋಡಿ. ಭಾರತಿ ರಿಪ್ಲೈಡ್ ಐ ವಿಲ್ ಹೆಲ್ಪ್ ಯು ಕ್ರಾಸ್ ದ ರೋ. ಆವಾಗ ಏನೇನು ಬದಲಾವಣೆ ಮಾಡ್ಬೋದು ನೋಡಿ. ಇದು ಯಾವ ಟೈಪ್ ಆಫ್ ಕ್ವಶನ್ ಇದು? ಬೈ ಚಾನ್ಸ್ ಇದಕ್ಕೆ ಏನಾರು ಅಂಡರ್ಲೈನ್ ಇತ್ತಪ್ಪ ಆವಾಗ. ಇದು ನೋಡಿ ಅಸರ್ಟಿವ್ ಸೆಂಟೆನ್ಸ್ ಇದೆ, ಇಲ್ಲಿ ಇಫ್ ಸೇರಿಸೋ ಅಗತ್ಯ ಇರೋದಿಲ್ಲ. ಸೊ ಭಾರತಿ ಆಸ್ಕ್ಡ್ ಅಂತ ಕೂಡ ಬರೆಯಂಗಿಲ್ಲ, ಯಾಕೆಂದರೆ ಇದು ಕ್ವಶನ್ ಮಾರ್ಕ್ ಇಲ್ಲ. ಸೊ ಭಾರತಿ ಸೆಟ್ ದಟ್ ಐದು ಇದೇನಾಗುತ್ತೆ ನಾನು, ನಾನಂದರೆ ಯಾರು, ಭಾರತಿ ಅಲ್ವಾ. ಸೊ ಶೀ ಶೀ ವಿಲ್ ಇದ್ರೆ ಏನಾಗುತ್ತೆ, ವುಡ್ ಶೀ ವುಡ್ ಹೆಲ್ಪ್ ಯು. ಯು ಅಂದರೆ ಯಾರು, ಯು ಅಂದರೆ ಪ್ರೀತಿ. ಇಲ್ಲಿ ಭಾರತಿ ಪ್ರೀತಿ ಹೇಳ್ತಿದ್ದಾಳಲ್ವಾ, ಸೊ ಅದಕ್ಕಾಗಿ ಪ್ರೀತಿ ಅವಳು ಕೂಡ ಏನಾಗುತ್ತೆ ಹರ್ ಅಂತ ಆಗುತ್ತಿತ್ತು ಕೂಡ. ಆವಾಗ ಭಾರತಿ ಸೆಡ್ ದ್ಯಾಟ್ ಶೀ ವುಡ್ ಹೆಲ್ಪ್ ಹರ್ ಟು ಕ್ರಾಸ್ ದ ರೋಡ್. ಈ ಥರ ಬಂದರೆ ಮುಗಿದಾಯ್ತು. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೋಗೋಣ. ಫಿಫ್ತ್ ಒನ್, ಮದರ್ ಸೆಡ್ ರಾಮು ವೆರ್ ಆರ್ ಯು ಗೋಯಿಂಗ್ ಅಲ್ವಾ. ಇದು ಕೂಡ ಇಂಟ್ರಾಗೇಟಿವ್ ಫಾರ್ಮಲ್ಲಿದೆ. ಸೊ ಬಟ್ ಇದೇನಂತಂದರೆ ನಿಮಗೆ ಆಗಲೇ ನಾನು ಹೇಳಿದಾಗೆ ಇದು ಡಬ್ಲ್ಯೂ ಎಚ್ ವರ್ಡಲ್ಲಿದೆ. ಸೊ ಇಫ್ ಸೇರ್ಸೋ ಆಗಿಲ್ಲ, ಬಟ್ ಕ್ವಶನ್ ಮಾರ್ಕ್ ಇರೋದೇನು ಸೇರಿಸ್ಬೇಕು. ಆಸ್ಕ್ಡ್ ಮದರ್ ಆಸ್ಕ್ಡ್ ರಾಮು ವೇರ್ ಆರ್ ಯು ಅಂತ ಇದೆಯಲ್ಲ, ಇವೆರಡೂ ಕೂಡ ಬದಲಾವಣೆ ಆಗುತ್ತೆ ನೋಡಿ. ಆರ್ ಅನ್ನೋದು ಇಲ್ಲಿ ಯು ಪಕ್ಕ ಬಂದಿರೋದ್ರಿಂದ ವಾಸ್ ಆಗುತ್ತೆ, ವರ್ ಅಂತ ಆಗಲ್ಲ. ಓಕೆ, ಯು ಅಂದರೆ ಯಾರು, ರಾಮು ಅಲ್ವಾ ಮದರ್ ಕೇಳ್ತಿರೋದು, ಹಿ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ ಸ್ವಲ್ಪ ಇದು ಕೋ ಇದ್ರ ಪ್ಲೇಸಿಗಿದೆ ಇದ್ರ ಪ್ಲೇಸಿಗಿದೆ ಬರುತ್ತೆ ನೋಡಿ. ಈಗ ಹೇಳ್ತಿದ್ದೀನಿ, ಮದರ್ ಆಸ್ಕ್ಡ್ ರಾಮು ವೇರ್ ಹೀ ವಾಸ್ ಗೋಯಿಂಗ್ ಫುಲ್ ಸ್ಟಾಪ್, ನಾಟ್ ಕ್ವಶನ್ ಮಾರ್ಕ್. ಓಕೆ, ಐ ವಿಲ್ ರಿಪೀಟ್ ಅಗೇನ್. ಮದರ್ ಆಸ್ಕ್ಡ್ ರಾಮು ವೇರ್ ಹೀ ವಾಸ್ ಗೋಯಿಂಗ್. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿ. ಸ್ವಾಮಿ ಆಸ್ಕ್ಡ್ ಫಾದರ್ ಕ್ಯಾನ್ ಐ ಹ್ಯಾವ್ ಎ ಲೈಟ್ ಆನ್ ದ ಹೋಲ್ ನೈಟ್. ಓಕೆ, ಇದು ಆಸ್ಕ್ಡ್ ಅಂತಲೇ ಇದೆ, ಹಾಗಾಗಿ ನೀವು ಕೂಡ ಆಸ್ಕ್ ಅಂತ ಬರ್ತೀರಿ, ಏನೂ ತೊಂದರೆ ಇಲ್ಲ. ನೋಡಿ, ಸ್ವಾಮಿ ಆಸ್ಕ್ ಇದು ಕ್ಯಾನ್ ಐ, ಇದು ಕೂಡ ಎಸ್ ಆರ್ ನೋ ಟೈಪ್ ಆಫ್ ಕ್ವಶನ್. ಸ್ವಾಮಿ ಆಸ್ಕ್ಡ್